ಗೆಳೆಯರೇ, ಈ ವಿಡಿಯೋದಲ್ಲಿ ನಾವು 5 ಇಂಟರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್ಗಳ ಬಗ್ಗೆ ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋನ ಕೊನೆವರೆಗೂ ನೋಡಿ. ಗೆಳೆಯರೇ, ಈ ಊರಿನ ಹೆಸರು ಕಿಡ್ನಿ ವಿಲೇಜ್. ಊರುಗಳಿಗೆ ಚಿತ್ರ ವಿಚಿತ್ರವಾದ ಹೆಸರುಗಳು ಇರೋದು ನಾವು ನೋಡಿದ್ದೇವೆ. ಆದರೆ ಈ ಊರಿಗೆ ಯಾಕೆ ಕಿಡ್ನಿ ವಿಲೇಜ್ ಎಂಬ ಹೆಸರು ಬಂದಿದೆ ಎಂದು ಪ್ರತಿಯೊಬ್ಬರಿಗೂ ಕೂಡ ಆಶ್ಚರ್ಯ ಆಗೇ ಆಗುತ್ತೆ. ಈ ಹಳ್ಳಿ ಇರೋದು ನೇಪಾಳ ದೇಶದಲ್ಲಿ. ಈ ಕಿಡ್ನಿ ವಿಲೇಜ್ನಲ್ಲಿರುವ ಅರ್ಧದಷ್ಟು ಯುವಕರಿಗೆ ಕೇವಲ ಒಂದೇ ಕಿಡ್ನಿ ಇರೋದು. ಹಾಗಾಗಿ ಈ ಹಳ್ಳಿಯನ್ನ ಕಿಡ್ನಿ ವಿಲೇಜ್ ಅಂತ ಕರೀತಾರೆ. ಹಾಗಾದರೆ ಇಲ್ಲಿನ ಯುವಕರಿಗೆ ಯಾಕೆ ಒಂದೇ ಕಿಡ್ನಿ ಅಂತ ನೋಡೋದಾದರೆ, ಗೆಳೆಯರೇ, ಇಲ್ಲಿನ ಹಳ್ಳಿಯ ಜನರಿಗೆ ಅತಿ ಹೆಚ್ಚು ಬಡತನ ಇರುವ ಕಾರಣದಿಂದ ಊಟ ಮಾಡಲು ಕೂಡ ಕಷ್ಟಪಡುವ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿನ ಯುವಕರು ತಮ್ಮ ಒಂದು ಕಿಡ್ನಿಯನ್ನು ಮಾರಿ ಜೀವನವನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಹಳ್ಳಿಯನ್ನು ಕಿಡ್ನಿ ವಿಲೇಜ್ ಅಂತ ಕರೀತಾರೆ. ಗೆಳೆಯರೇ, ಈ ಫೋಟೋವನ್ನು ನೋಡಿದ್ರೆ ಒಂದು ಕಡೆಯಲ್ಲಿ ಆಶ್ಚರ್ಯ ಆಗುತ್ತೆ, ಮರಗಳಿಗೆ ಯಾಕೆ ಈ ರೀತಿ ಜಾಕೆಟ್ಗಳನ್ನು ಹಾಕಿದ್ದಾರೆ ಅಂತ. ಮರಗಳಿಗೆ ಚಳಿಯಾಗುತ್ತಾ ಅಂತ ಕೇಳೋದಾದರೆ, ಹೌದು, ಚಳಿಯಾಗುತ್ತೆ. ಆದರೆ ಮರಗಳಿಗೆ ಅಲ್ಲ, ಅಲ್ಲಿರುವ ಮನೆಗಳಿಲ್ಲದೆ ಬೀದಿಯಲ್ಲಿರುವ ಬಡ ಜನರಿಗೆ. ಇದು ಟರ್ಕಿ ದೇಶದ ಜನರಲ್ಲಿರುವ ಒಂದು ಒಳ್ಳೆಯ ಗುಣ ಹಾಗೂ ಪದ್ಧತಿ. ಚಳಿಗಾಲದಲ್ಲಿ ಅಲ್ಲಿನ ಜನರು ಬಡವರು ಮತ್ತು ಮನೆಯಿಲ್ಲದೆ ಬೀದಿಯಲ್ಲಿರುವ ಜನಗಳಿಗೆ ಸಹಾಯವಾಗಲಿ ಎಂಬ ಉದ್ದೇಶದಿಂದ ಈ ರೀತಿ ತಮ್ಮ ಜಾಕೆಟ್ಗಳನ್ನು ಮರಕ್ಕೆ ಹಾಕಿ ಹೋಗ್ತಾರೆ. ನಂತರ ಅಲ್ಲಿರುವ ಬಡ ಜನರು ಅಥವಾ ಮನೆಯಿಲ್ಲದವರು ಆ ಜಾಕೆಟ್ನ ಸಹಾಯವನ್ನು ಪಡ್ಕೋತಾರೆ. ಗೆಳೆಯರೇ, ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಜೀನ್ಸ್ ಪ್ಯಾಂಟ್ಗಳಲ್ಲಿ ಈ ರೀತಿಯ ಚಿಕ್ಕ ಪಾಕೆಟ್ ಯಾಕೆ ಇರುತ್ತೆ ಅಂತ? ಹೌದು, ಇದು ಈಗಿನ ಕಾಲದ ಟ್ರೆಂಡ್ ಅಲ್ಲ. ಸುಮಾರು 1879 ಇಸವಿಯಲ್ಲಿ ಶುರುವಾದ ಲೇವಿಸ್ ಬ್ರ್ಯಾಂಡ್ನ ಜೀನ್ಸ್ ಪ್ಯಾಂಟ್ಗಳಲ್ಲಿ ಈ ರೀತಿಯ ಚಿಕ್ಕ ಪಾಕೆಟ್ ಬರ್ತಾ ಇತ್ತು. ಯಾಕಂದರೆ 1879 ಇಸವಿಯ ಕಾಲದಲ್ಲಿ ಹೆಚ್ಚಿನದಾಗಿ ಯಾರು ಕೂಡ ಚೈನ್ ವಾಚ್ ಅಥವಾ ಬೆಲ್ಟ್ ವಾಚ್ಗಳನ್ನು ಉಪಯೋಗಿಸ್ತಾ ಇರಲಿಲ್ಲ. ಬದಲಾಗಿ ಈ ರೀತಿಯ ಪಾಕೆಟ್ ವಾಚ್ಗಳನ್ನು ಬಳಸ್ತಾ ಇದ್ರು. ಈ ಪಾಕೆಟ್ ವಾಚನ್ನು ಸೇಫಾಗಿ ಇಟ್ಟುಕೊಳ್ಳುವ ಕಾರಣದಿಂದ ಆಗಿನ ಕಾಲದಲ್ಲಿಯೇ ಜೀನ್ಸ್ ಪ್ಯಾಂಟ್ಗಳಿಗೆ ಈ ರೀತಿಯ ಚಿಕ್ಕ ಜೇಬನ್ನು ಕೊಡ್ತಿದ್ದಂತೆ. ಆದರೆ ಈಗ ಈ ರೀತಿಯ ಚಿಕ್ಕ ಜೇಬನ್ನು ಇಡುವುದು ಒಂದು ರೀತಿಯ ಫ್ಯಾಷನ್ ಆಗಿದೆ. ಗೆಳೆಯರೇ, ಸಾಮಾನ್ಯವಾಗಿ ಚಿಕ್ಕ ಮಕ್ಕಳುಗಳು ತಮ್ಮ ಬೆರಳುಗಳನ್ನು ಚೀಪುವುದು ನೋಡಿದ್ದೇವೆ. ಹಾಗೆ ಮಕ್ಕಳುಗಳ ರೀತಿಯಲ್ಲಿ ಪ್ರಾಣಿಗಳು ಕೂಡ ಬೆರಳುಗಳನ್ನು ಚೀಪುತ್ತಾ ಅಂತ ನೋಡೋದಾದರೆ, ಹೌದು, ಆನೆಯ ಮರಿಗಳು ಚಿಕ್ಕ ಮಕ್ಕಳು ಹೇಗೆ ತಮ್ಮ ಬೆರಳುಗಳನ್ನು ಚೀಪ್ತವೋ ಹಾಗೆಯೇ ಅದೇ ರೀತಿಯಲ್ಲಿ ಆನೆಯ ಮರಿಗಳು ಕೂಡ ತಮ್ಮ ಸೊಂಡಿಲನ್ನು ಚೀಪ್ತವೆ. ನೋಡೋದಕ್ಕೆ ತುಂಬ ಕ್ಯೂಟಾಗಿದೆ ಅಲ್ವಾ? ಕಾಮಸೂತ್ರ. ಗೆಳೆಯರೇ, ಈ ಕಾಮಸೂತ್ರ ಪ್ರಾಚೀನ ಕಾಲದ ಒಂದು ಪುಸ್ತಕ. ಈ ಪುಸ್ತಕವನ್ನು ಬರೆದವರು ವಾತ್ಸ್ಯಾಯನ. ಲೈಂಗಿಕ ಕ್ರಿಯೆ ಹಾಗೂ ಲೈಂಗಿಕ ಕ್ರಿಯೆಯ ಭಂಗಿಗಳು ಸೇರಿದಂತೆ ಲೈಂಗಿಕ ಕ್ರಿಯೆ ಎಂಬುದು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ಈ ಕಾಮಸೂತ್ರ ಪುಸ್ತಕದಲ್ಲಿ ವಾತ್ಸ್ಯಾಯನ ಬರೆದಿದ್ದಾರೆ. ಆದರೆ ಈ ವಿಷಯವನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದರಲ್ಲಿ ಒಂದು ಇಂಟರೆಸ್ಟಿಂಗ್ ಆಗಿರೋ ವಿಷಯ ಇದೆ. ಈ ಪುಸ್ತಕವನ್ನು ಬರೆದ ವಾತ್ಸ್ಯಾಯನ ತಮ್ಮ ಜೀವನದಲ್ಲಿ ಒಂದು ಬಾರಿಯೂ ಕೂಡ ಲೈಂಗಿಕ ಕ್ರಿಯೆಯನ್ನು ಮಾಡೇ ಇಲ್ವಂತೆ. ಆದರೂ ಕೂಡ ಕಾಮಸೂತ್ರ ಪುಸ್ತಕವನ್ನು ಬರೆದಿರೋದು ನೋಡಿದ್ರೆ ಖಂಡಿತವಾಗಲೂ ಕೂಡ ಆಶ್ಚರ್ಯ ಆಗುತ್ತೆ. ಗೆಳೆಯರೇ, ಇವು ಇವತ್ತಿನ 5 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟನ್ನು ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕನ್ನು ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿಗಾಗಿ ತಪ್ಪದೆ ನಮ್ಮ ವಿಸ್ಮಯಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.